हाय गाइस वेलकम टू ज़टेक कन्नड यूट्यूब चैनल वीक्षकरे मे तिंगळल्ली नडेयबेकागिद्द एल्ला परीक्षेगळन्नु मुंदूडुव कुरितु मिनिस्ट्री आफ् एजुकेशन महत्वद ओंदु माहिति बिडुगडे आगिरतक्कंतद्दु इदु खंडितवागू कूड राज्यदल्लिन एसएलसी पीयूसी यूजी मत्तु पीजी परीक्षे मेले एफेक्ट अन्नु बीरुत्ता अन्नुवंत माहितियन्न ई वीडियोदल्लि तिळिसिकोडुत्तेने ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೂ ಕೂಡ ಜಾಯ್ನ್ ಆಗಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಸ್ನೇಹಿತರೆ ರಾಜ್ಯದಲ್ಲಿ ಪಿಯುಸಿ ಪರೀಕ್ಷೆಯನ್ನು ನಡೆಸುವ ಕುರಿತು ಇನ್ನೂ ಕೂಡ ಇಲಾಖೆಯ ಹಂತದಲ್ಲಿ ಚರ್ಚೆ ನಡೀತಾ ಇರತಕ್ಕಂತಹ ಸಂದರ್ಭದಲ್ಲಿಯೇ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇನ್ ಇಂಡಿಯಾ ಅಂದರೆ ಭಾರತದ ಶಿಕ್ಷಣ ಇಲಾಖೆಯಿಂದ ಒಂದು ಮಹತ್ವದ ಟ್ವೀಟನ್ನು ಮಾಡಲಾಗಿದೆ ಅಂದರೆ ಅದರಲ್ಲಿ ಏನು ಹೇಳಲಾಗಿದೆ ಅಂತಂದರೆ ಕೀಪಿಂಗ್ ದಿ ಕರೆಂಟ್ ಪ್ಯಾಂಡಮಿಕ್ ಸಿಚುಯೇಷನ್ ಇನ್ ಮೈಂಡ್ ಸೆಕ್ರೆಟರಿ ಹೈಯರ್ ಎಜುಕೇಷನ್ ಅಟ್ ಎಜುಮಿನಿ ಆಫ್ ಇಂಡಿಯಾ ಶ್ರೀ ಅಮಿತ್ ಕಾರೇಜಿ ಹ್ಯಾಸ್ ಅರ್ಜಿ ಟು ದಿ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಟು ಪೋಸ್ಟ್ ಪೋನ್ ಆಲ್ ಆಫ್ಲೈನ್ ಎಕ್ಸಾಮಿನೇಷನ್ ಶೆಡ್ಯೂಲ್ಡ್ ಇನ್ ದಿ ಮಂತ್ ಆಫ್ ಮೇ 2021 ಅಂತೇಳಿ ಅಂದರೆ ಪ್ರಸ್ತುತವಾಗಿ ಒಂದು COVID-19 ಸಾಂಕ್ರಾಮಿಕ ರೋಗ ಏನಿದೆ ಎಲ್ಲ ಕಡೆಗೆ ಸ್ಪ್ರೆಡ್ ಆಗ್ತಾ ಇದೆ ಅದನ್ನು ದೃಷ್ಟಿಯಲ್ಲಿಟ್ಕೊಂಡು ಶ್ರೀ ಅಮಿತ್ ಕಾರೇಜಿ ಸೆಕ್ರೆಟರಿ ಅವರು ಎಜುಕೇಷನ್ ಹೈಯರ್ ಎಜುಕೇಷನ್ ಸೆಕ್ರೆಟರಿ ಅವರು ಒತ್ತಾಯಿಸಿರ್ತಕ್ಕಂಥದ್ದು ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಿಗೆ ಪ್ರಸ್ತುತ ನಡೀತಾ ಇರತಕ್ಕಂಥ ಎಲ್ಲ ಆಫ್ಲೈನ್ ಎಕ್ಸಾಮಿನೇಷನ್ಗಳನ್ನು ಮೇ ತಿಂಗಳಲ್ಲಿ ನಡೆಸಬಾರ್ದು ಅಂತೇಳಿ ಅವರು ಒತ್ತಾಯಿಸಿದ್ದಾರೆ ಇಲ್ಲಿ ಹೇಳಲಾಗಿದೆ ಡ್ಯೂ ಟು ಸೆಕೆಂಡ್ ವೇವ್ ಆಫ್ COVID-19 ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅರ್ಜೆಂಟ್ ಫಾರ್ ದಿ ಪೋಸ್ಟ್ ಮೋನ್ಮೆಂಟ್ ಆಫ್ ಆಲ್ ಆಫ್ಲೈನ್ ಎಕ್ಸಾಮಿನೇಷನ್ ಶೆಡ್ಯೂಲ್ಡ್ ಇನ್ ದಿ ಮಂತ್ ಆಫ್ ಮೇ 2021 ಅಂತೇಳಿ COVID-19 ಹಿನ್ನೆಲೆಯಲ್ಲಿ ರಾಜ್ಯ ಮಿನಿಸ್ಟ್ರಿ ಆಫ್ ಎಜುಕೇಷನಿಂದ ಎಲ್ಲ ಆಫ್ಲೈನ್ ಎಕ್ಸಾಮಿನೇಷನ್ಗಳನ್ನು ಪೋಸ್ಟ್ ಪೋನ್ ಮಾಡಬೇಕು ಅಂದರೆ ಮೇ ತಿಂಗಳಲ್ಲಿ ನಡೆಸಬಾರ್ದು ಅಂತೇಳಿ ಈಗಾಗಲೇ ಒತ್ತಾಯಿಸಲಾಗಿದೆ ಇದು ಕೇವಲ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂತಹ ಎಲ್ಲ ಸಂಸ್ಥೆಗಳಿಗೆ ಅಪ್ಲೈ ಆಗ್ತಕ್ಕಂತಹದ್ದು ಬಹುಶಃ ಇದನ್ನು ದೃಷ್ಟಿಯಲ್ಲಿಟ್ಕೊಂಡು ರಾಜ್ಯದಲ್ಲಿಯೂ ಕೂಡ ಈ ಮೇ ತಿಂಗಳಲ್ಲಿ ನಡೀಬೇಕಾಗಿದ್ದಂತಹ ಪಿ ಯು ಸಿ ಪರೀಕ್ಷೆಯನ್ನು ಪೋಸ್ಟ್ ಪೋನ್ ಮಾಡ್ತಕ್ಕಂತಹ ಸಾಧ್ಯತೆ ಭಾಳಷ್ಟು ನಿಚ್ಚಳವಾಗಿ ಕಾಣಿಸ್ತಾ ಇದೆ ಆದರೆ ಎಸ್ ಎಲ್ ಸಿ ಪರೀಕ್ಷೆಗೆ ಇದು ಅಪ್ಲೈ ಆಗೋದಿಲ್ಲ ಎಸ್ ಎಲ್ ಸಿ ಪರೀಕ್ಷೆ ಇರ್ತಕ್ಕಂಥದ್ದು ಜೂನ್ ಮಂತ್ ಆದ್ದರಿಂದ ಜೂನ್ ಮೊದಲನೇ ವಾರದಲ್ಲಿ ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮತ್ತೊಂದು ಸಭೆ ನಡೆಯುವಂತಹ ಸಾಧ್ಯತೆ ಇರುತ್ತೆ ಆಗ ಪರೀಕ್ಷೆ ನಡೀಬೇಕು ಬೇಡುವ ಅಂತಕ್ಕಂತಹ ಒಂದು ಮಾಹಿತಿ ಸಿಗುತ್ತೆ ಬಟ್ ಈಗ ಮೇ ತಿಂಗಳಲ್ಲಿ ನಡೀಬಹುದಾಗಿರ್ತಕ್ಕಂತಹ ಎಲ್ಲ ಪರೀಕ್ಷೆಗಳನ್ನು ಅಂದರೆ ಯು ಜಿ ಪಿ ಜಿ ಪರೀಕ್ಷೆಗಳನ್ನು ಹಾಗೂ ಈ ಪಿ ಯು ಸಿ ಪರೀಕ್ಷೆಯನ್ನು ಬಹುತೇಕವಾಗಿ ಮುಂದಾಗ್ತಕ್ಕಂತಹ ಸಾಧ್ಯತೆ ಇದೆ ಅದರ ಬಗ್ಗೆ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಗಳಿಂದಲೂ ಕೂಡ ಒಂದು ಸಭೆ ನಡೆದು ಅಂತಿಮವಾಗಿ ಮಾಹಿತಿ ಕೂಡ ಪ್ರಕಟವಾಗುತ್ತೆ ಈ ಮಾಹಿತಿ ಕೇವಲ ಕೇಂದ್ರ ಸರ್ಕಾರದ ಅಧೀನದಲ್ಲಿ ನಡೆಸ್ತಕ್ಕಂಥ ಎಲ್ಲ ಸಂಸ್ಥೆಗಳಿಗೆ ಅಪ್ಲೈ ಆಗುತ್ತೆ ಸ್ನೇಹಿತರೆ ಇದಿಷ್ಟು ಕೂಡ ಎಸ್ ಎಲ್ ಸಿ ಪಿ ಯು ಸಿ ಪದವಿ ಡಿಪ್ಲೊಮೊ ಮುಂತಾದ ಪರೀಕ್ಷೆಗಳು ಏನು ಮೇ ತಿಂಗಳಲ್ಲಿ ಇದ್ವು ಅವರಿಗೆ ತಿಳಿಸ್ತಾ ಇರ್ತಕ್ಕಂಥ ಅಥವಾ ಅವರ ಗಮನಕ್ಕೆ ತರತಕ್ಕಂಥ ಮಾಹಿತಿಯಾಗಿದೆ ಇದೇ ರೀತಿಯ ಎಜುಕೇಷನ್ ನ್ಯೂಸನ್ನು ಕಂಟಿನ್ಯೂ ಆಗಿ ಕೊಡ್ತಾ ಹೋಗ್ತೇನೆ ಈ ಮಾಹಿತಿಯನ್ನು ಶೇರ್ ಮಾಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು